ಹಾಯ್ ವಿವರ್ಸ್ ಪೊಲೀಸರು ಹಾಗೂ ಸೈನಿಕರು ಬಳಸುವ ಬಹಳ ವಿಚಿತ್ರವಾದ ಹತ್ತು ಆಯುಧಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ ಈ ಆಯುಧಗಳನ್ನೆಲ್ಲ ನೋಡಲು ಬಹಳ ಅದ್ಭುತವಾಗಿರುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟ್ ಚಾನೆಲ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಅಮೇರಿಕನ್ ಒನ್ ಏಟಿ ಸಾಮಾನ್ಯವಾಗಿ ತುಪಾಕಿಗಳಲ್ಲಿರುವ ದೊಡ್ಡ ಸಮಸ್ಯೆವೇ ಅದಕ್ಕೆ ಆಗಾಗ ಬುಲೆಟ್ ಗಳನ್ನು ಬದಲಾಗಿಸುವುದು ಆದ್ರೆ ಅಮೆರಿಕನ್ ಒನ್ ಏಟಿ ತುಪಾಕಿನಲ್ಲಿರುವ ಒಂದು ಕ್ಯಾಟ್ರೀಜ್ ನಲ್ಲಿ ಇನ್ನೂರ ಐವತ್ತು ಬುಲೆಟ್ ಗಳಿವೆ ಅದರಲ್ಲೂ ತುಪಾಕಿಯನ್ನು ರೀಲೋಡಿಂಗ್ ಮಾಡದೆ ನಿರಂತರವಾಗಿ ಇನ್ನೂರ ಐವತ್ತು ಬುಲೆಟ್ ಗಳನ್ನು ಶೂಟ್ ಮಾಡಬಹುದು ಆದುದರಿಂದ ಈ ಒಂದು ತುಪ್ಪಕಿಯನ್ನಿಟ್ಟು ನಿರಂತರವಾಗಿ ಶತ್ರುಗಳನ್ನು ಶೂಟ್ ಮಾಡುತ್ತಾ ಇರಬಹುದು ಮುಂದಿನದು ಆಲ್ಫಾ ಲೈಟ್ ಇದನ್ನು ನೋಡಲು ಸಾಮಾನ್ಯವಾದ ಲೈಟ್ ಹಾಗೆ ಇದ್ದರೂ ಈ ಲೈಟ್ ಆಪೋಸಿಟ್ ನಲ್ಲಿರುವವರಿಗೆ ಇದರ ಬೆಳಕಿನಿಂದ ಕಣ್ಣು ಕಾಣಿಸುವುದಿಲ್ಲ ಇದರ ಪವರ್ ಕಣ್ಣಿನಲ್ಲಿ ಬಿದ್ರೆ ಹತ್ತು ನಿಮಿಷಗಳಿಗೂ ಹೆಚ್ಚಾಗಿ ಕಣ್ಣುಗಳು ಕಾಣಿಸುವುದಿಲ್ಲ ಅಷ್ಟರ ಮಟ್ಟಿಗೆ ಬಹಳ ಪವರ್ಫುಲ್ ಆದದ್ದು ಅದೇ ರೀತಿ ಕ್ಯಾಮೆರೋ ಡಿವೈಸ್ ಸಹ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಶತ್ರುಗಳು ನೂರು ಮೀಟರ್ ಗಳೊಳಗೆ ಯಾವ ಬಿಲ್ಡಿಂಗ್ ನಲ್ಲಿ ಬಚ್ಚಿಕೊಂಡಿದ್ದರೂ ಆ ಬಿಲ್ಡಿಂಗ್ ಅನ್ನು ಟಾರ್ಗೆಟ್ ಮಾಡಿ ಈ ಡಿವೈಸ್ ಅನ್ನು ಸೆಟ್ ಮಾಡಿದರೆ ಸಾಕು ಅದರ ನಂತರ ಶತ್ರು ಯಾವ ಬಿಲ್ಡಿಂಗ್ ನ ಹೊರಗಡೆ ಬಗ್ಗೆ ನೋಡಿದರೂ ಈ ಡಿವೈಸ್ ಶತ್ರುವನ್ನು ಟ್ರ್ಯಾಕ್ ಮಾಡುತ್ತಾ ಇದ್ದು ಹೊರಗಡೆ ಬಗ್ಗೆ ನೋಡಿದ ತಕ್ಷಣ ಸರಿಯಾಗಿ ಶೂಟ್ ಮಾಡುತ್ತದೆ ಮುಂದಿನದು ಹವಾ ಈ ಫೈರ್ ಆರೋ ವೆಪನ್ ಅನ್ನು ಐದನೇ ಶತಮಾನದಲ್ಲಿ ಕೊರಿಯನ್ ಸೈನ್ಯ ಬಳಸಿದ್ದಾರೆ ಇದರಲ್ಲಿ ನೂರು ರಾಕೆಟ್ ಆರೋಗಳಿವೆ ಆದುದರಿಂದ ಇದನ್ನು ಅಂಟಿಸಿದ ತಕ್ಷಣ ನೂರು ಆರೋ ಗಳು ನಿರಂತರವಾಗಿ ಶತ್ರುಗಳನ್ನು ದಾಳಿ ಮಾಡುತ್ತಾ ಇರುತ್ತದೆ ಈಗ ನೋಡಲು ಬೇಕಾದ್ರೆ ಇದು ಒಂದು ಸಾಮಾನ್ಯವಾದ ಆಯುಧ ಹಾಗೆ ಕಾಣಿಸಬಹುದು ಆದ್ರೆ ಹದಿನೈದನೇ ಶತಮಾನದಲ್ಲಿ ಇದನ್ನು ನೋಡಿದ್ರೇನೆ ಎಲ್ಲಾ ದೇಶಗಳು ಭಯಪಟ್ಟಿದ್ದಾರೆ ಏಕೆಂದರೆ ದೊಡ್ಡದಾಗಿ ಯಾವುದೊಂದು ಟೆಕ್ನಾಲಜಿ ವಿಲ್ಲದೇ ಸಮಯದಲ್ಲಿ ಈ ಆಯುಧವನ್ನಿಟ್ಟು ಕೊರಿಯನ್ ಸೈನ್ಯ ಆರೋಗಳಾಗಿ ಬಿಟ್ಟಿದ್ದಾರೆ ಮುಂದಿನದು ಸೂಪರ್ ಗನ್ ಇಸ್ರೇಲ್ ಪೊಲೀಸರೇ ಈ ಮಸಾಡ ಸೂಪರ್ ಗನ್ ಅನ್ನು ಬಳಸುತ್ತಾರೆ ಚಿಕ್ಕ ತುಪಾಕಿಯಾಗಿದ್ದರೂ ಇದು ಬಲವಾದದ್ದು ಇದನ್ನು ಮಣ್ಣಿನೊಳಗೆ ಹಾಗೂ ನೀರಿನೊಳಗೆ ಹಾಕಿದರೂ ಇದು ಅದ್ಭುತವಾಗಿ ಶೂಟ್ ಮಾಡುತ್ತದೆ ನೀರಿನಿಂದ ಎತ್ತಿ ಶೂಟ್ ಮಾಡಿದರೂ ಇದು ಸರಿಯಾಗಿ ಶೂಟ್ ಮಾಡುತ್ತದೆ ಅದೇ ರೀತಿ ಇಸ್ರೇಲ್ ಪೊಲೀಸ್ ಪ್ರೊಟೆಸ್ಟ್ ಗಳು ನಡೆಯುವಾಗ ಈ ಥ್ರೀ ಸಿಕ್ಸ್ಟಿ ಪ್ರೊಟೆಕ್ಷನ್ ಸೂಟ್ ಅನ್ನು ಬಳಸುತ್ತಾರೆ ಶತ್ರುಗಳು ಆಯುಧಗಳನ್ನಿಟ್ಟು ದಾಳಿ ಮಾಡಲು ಪ್ರಯತ್ನಿಸಿದರು ಇದನ್ನು ಧರಿಸಿರುವವರೆಗೆ ಏನೂ ಆಗುವುದಿಲ್ಲ ಇವರು ಧರಿಸಿರುವ ಹೆಲ್ಮೆಟ್ ನಿಂದ ಹಿಡಿದು ಈ ಸೂಟ್ ಪೂರ್ತಿ ಬುಲ್ಲೆಟ್ ಪ್ರೂಫ್ ಆದುದರಿಂದ ಪ್ರೊಟೆಸ್ಟ್ ಗಳು ನಡೆಯುವಾಗ ಇಸ್ರೇಲ್ ಪೊಲೀಸ್ ಈ ಸೂಟ್ ಬಳಸುತ್ತಾರೆ ಮುಂದಿನದು ಬೋಲಾರ್ ಆಪ್ ಯುಎಸ್ ಎಸ್ ಪೊಲೀಸರೇ ಈಗ ಈ ಬೋಲಾರ್ ರಾಪ್ ಆಯುಧವನ್ನು ಬಳಸುತ್ತಿದ್ದಾರೆ ಪೊಲೀಸರು ನಿಲ್ಲಲು ಹೇಳಿಯೂ ಸಹ ನಿಲ್ಲದೆ ಓಡುವವರನ್ನು ಹಿಡಿಯಲು ಹಾಗೂ ಆಯುಧಗಳೊಂದಿಗೆ ಬರುವ ಕೈಕಾಲುಗಳನ್ನು ಕಟ್ಟಲು ಈ ಬೋಲಾರ್ ರಾಪ್ ಗಳನ್ನು ಬಳಸುತ್ತಾರೆ ಇದರಿಂದ ಹೊರಬರುವ ಹಗ್ಗದ ಎರಡು ಭಾಗಗಳು ಚೂಪಾಗಿರುತ್ತದೆ ಆದುದರಿಂದ ಇದು ಒಂದೇ ಸೆಕೆಂಡ್ ನಲ್ಲಿ ಅವರ ಕೈಕಾಲುಗಳನ್ನು ಕಟ್ಟುತ್ತದೆ ಅದರಲ್ಲೂ ಈ ಆಯುಧವನ್ನು ಬಳಸುವಾಗ ಅಪರಾಧಿಗಳಿಗೆ ಯಾವುದೊಂದು ಗಾಯವು ಆಗುವುದಿಲ್ಲವೆಂದು ಈಗ ಅನೇಕ ದೇಶದ ಪೊಲೀಸರು ಈ ಬೋಲಾರ್ ರಾಪ್ ಆಯುಧವನ್ನು ಬಳಸುತ್ತಿದ್ದಾರೆ ಮುಂದಿನದು ರಿಂಗನ್ ನೋಡಲು ಉಂಗುರ ಹಾಗೆ ಇದ್ದರೂ ಇದು ಒಂದು ಅಪಾಯಕಾರಿಯಾದ ಚಿಕ್ಕ ತುಪ್ಪಾಕಿ ಆರಂಭದಲ್ಲಿ ರಷ್ಯನ್ ದೇಶದವರು ಈ ಉಂಗುರ ತುಪ್ಪಾಕಿಗಳನ್ನು ಬಳಸುತ್ತಿದ್ದರು ಈ ಬಾಕ್ಸ್ ನಲ್ಲಿ ಚಿಕ್ಕ ಚಿಕ್ಕದಾಗಿರುವುದೇ ಬುಲೆಟ್ ಗಳು ಒಂದೇ ಸಮಯದಲ್ಲಿ ಈ ಉಂಗುರದಲ್ಲಿ ಎಂಟು ಬುಲೆಟ್ ಗಳನ್ನು ಹಾಕಿ ಶೂಟ್ ಮಾಡಲು ಆಗುತ್ತದೆ ಈ ಬುಲೆಟ್ ಗಳನ್ನು ನೋಡಲು ಚಿಕ್ಕದಾಗಿದ್ದರು ಇದು ನಮ್ಮ ಚರ್ಮವನ್ನು ಕಿತ್ತಿ ಒಳಗೆ ಹೋಗಿ ನಮ್ಮ ಅಂಗಗಳನ್ನೇ ಡ್ಯಾಮೇಜ್ ಮಾಡುತ್ತದೆ ಆರಂಭದಲ್ಲಿ ರಷ್ಯನ್ ದೇಶದವರು ಶತ್ರುಗಳ ಹತ್ತಿರ ಸಿಕ್ಕಿಕೊಳ್ಳುವಾಗ ಈ ಉಂಗುರ ತುಪ್ಪಾಕಿಗಳನ್ನು ಬಳಸಿ ಶತ್ರುಗಳನ್ನು ದಾಳಿ ಮಾಡಿದ್ದಾರೆ ಮುಂದಿನದು ಸ್ಟಾರ್ ಚೇಸ್ ಅನೇಕ ದೇಶಗಳಲ್ಲಿರುವ ಪೊಲೀಸ್ ವಾಹನಗಳಲ್ಲಿ ಈ ಸ್ಟಾರ್ ಚೇಸ್ ಲಾಂಚರ್ ಗಳನ್ನು ಇಟ್ಟಿರುತ್ತಾರೆ ಸಾಮಾನ್ಯವಾಗಿ ಅಪರಾಧಿಗಳು ಕಾರ್ ನಲ್ಲಿ ತಪ್ಪಿಸಿ ಹೋಗುವಾಗ ಇಂತಹ ಕಾರ್ ಸ್ಟಾಪರ್ ಗಳನ್ನು ಹಾಕಿ ನಿಲ್ಲಿಸುತ್ತಾರೆ ದೊಡ್ಡ ವಾಹನಗಳಾಗಿದ್ರೆ ಕಾರ್ ಜಾಂಪರ್ ಗಳನ್ನು ಹಾಕಿ ವಾಹನದ ಫ್ರಂಟ್ ವೀಲ್ ಅನ್ನೇ ಮುರಿಯುತ್ತಾರೆ ಆದ್ರೆ ಅಪರಾಧಿಗಳು ಎಲ್ಲಿಗೆ ಹೋಗುತ್ತಿದ್ದಾರೆ ಅಂತ ಕಂಡು ಹಿಡಿಯಲು ಈ ಸ್ಟಾರ್ ಚೇಸ್ ಅನ್ನು ಬಳಸುತ್ತಾರೆ ಇದು ಒಂದು ಜಿಪಿಎಸ್ ಟ್ರಾಕಿಂಗ್ ಡಿವೈಸ್ ಪೊಲೀಸರು ಅಪರಾಧಿಗಳ ಕಾರ್ ಅನ್ನು ಬೆನ್ನಿಟ್ಟು ಓಡಿಸುವಾಗ ಈ ಎಂ ಬಟನ್ ಅನ್ನು ಒತ್ತಿದರೆ ಸಾಕು ಈ ಡಿವೈಸ್ ನಲ್ಲಿರುವ ಲೇಸರ್ ಲೈಟ್ ಮುಂದೆ ಹೋಗುವ ವಾಹನವನ್ನು ಸರಿಯಾಗಿ ಮಾಡಿ ಜಿ ಪಿ ಎಸ್ ಟ್ರಾಕರ್ ಅನ್ನು ಆ ವಾಹನದಲ್ಲಿ ಅಂಟಿಸುತ್ತದೆ ಈ ಟ್ರಾಕರ್ ಮೇಲೆ ಬಲವಾದ ಗಮ್ ಇರುವುದರಿಂದ ಎಲ್ಲಾ ವಾಹನಗಳಲ್ಲೂ ಸುಲಭವಾಗಿ ಅಂಟಿಕೊಳ್ಳುತ್ತದೆ ಈ ಚಿಕ್ಕ ಡಿವೈಸ್ ನ ಮೂಲಕ ಪೊಲೀಸರು ಅಪರಾಧಿಗಳು ಹೋಗುವ ಜಾಗವನ್ನು ಸುಲಭವಾಗಿ ಕಂಡು ಹಿಡಿಯುತ್ತಾರೆ ಮುಂದಿನದು ವಾಟರ್ ಕಪ್ ಪೊಲೀಸರು ಸಾಮಾನ್ಯವಾದ ಈ ಟೀ ಕಪ್ ಅನ್ನು ಸಹ ಅದ್ಭುತವಾದ ಆಯುಧವಾಗಿ ಬಳಸುತ್ತಾರೆ ಎಲ್ಲಾ ಅಪರಾಧಿಗಳನ್ನು ಮೊದಲು ವಿಚಾರಿಸುವಾಗ ಅವರಿಗೆ ಒಂದು ಯೂಸ್ ಅಂಡ್ ಥ್ರೋ ಗ್ಲಾಸ್ ನಲ್ಲಿ ನೀರು ನೀಡುವುದನ್ನು ನೋಡಿರುತ್ತೀರಾ ಅದಕ್ಕೆ ಕಾರಣವೇ ಅಪರಾಧಿಗಳ ಫಿಂಗರ್ ಪ್ರಿಂಟ್ ಗಳನ್ನು ತೆಗೆದು ಅದರ ಮೂಲಕ ಡೇಟಾ ಡೇಟಾಬೇಸ್ ನಲ್ಲಿ ಅವರ ನಿಜವಾದ ಹೆಸರೇನು ಅವರು ಹೇಳುವ ನಿಜವ ತಪ್ಪು ನಡೆದ ಜಾಗದಲ್ಲಿದ್ದ ಫಿಂಗರ್ ಪ್ರಿಂಟ್ ಇವರು ಫಿಂಗರ್ ಪ್ರಿಂಟ್ ಒಂದಿಗೆ ಹೊಂದುತ್ತಾ ಅಂತ ಚೆಕ್ ಮಾಡುತ್ತಾರೆ ಆದುದರಿಂದಲೇ ಅಪರಾಧಿಗಳನ್ನು ಮೊದಲು ವಿಚಾರಿಸುವಾಗ ಅವರಿಗೆ ಇಂತಹ ಒಂದು ಯೂಸ್ ಅಂಡ್ ಥ್ರೋ ಗ್ಲಾಸ್ ನಲ್ಲಿ ನೀರು ನೀಡುತ್ತಾರೆ ಮುಂದಿನದು ಬ್ರೇಕಿಂಗ್ ಡ್ರೋನ್ ಇಂತಹ ಒಂದು ಅದ್ಭುತವಾದ ಡ್ರೋನ್ ಅನ್ನು ನೀವು ನೋಡಿರಲು ಸಾಧ್ಯವೇ ಇಲ್ಲ ಈ ಡ್ರೋನ್ ಕನ್ನಡಿಗಳನ್ನೇ ಮುರಿದು ಮನೆಗಳೊಳಗೆ ಹೋಗಿ ಅಪರಾಧಿಗಳನ್ನು ಕಂಡು ಹಿಡಿಯುತ್ತದೆ ಕನ್ನಡಿ ಗಳನ್ನು ಮುರಿಯಲು ಈ ಡ್ರೋನ್ ನಲ್ಲಿ ಒಂದು ಸ್ಪೆಷಲ್ ಮೋಟರ್ ಅನ್ನು ಇಟ್ಟಿದ್ದಾರೆ ಈ ಡ್ರೋನ್ ತಲೆ ಕೆಳಗಾಗಿ ಬಿದ್ದ ರಿಮೋಟ್ ಮೂಲಕನೇ ಇದನ್ನು ತಿರುಗಿಸಲು ಆಗುತ್ತದೆ ಇದನ್ನಿಟ್ಟು ಡೋರ್ ಗಳನ್ನು ತೆಗೆಯುತ್ತಾರೆ ಇವೆಲ್ಲಕ್ಕಿಂತ ಈ ಡ್ರೋನ್ ನಲ್ಲಿರುವ ಮೈಕ್ ಸ್ಪೀಕರ್ ನ ಮೂಲಕ ಅಪರಾಧಿಗಳೊಂದಿಗೆ ಪೊಲೀಸರು ಹೊರಗಡೆಯಿಂದಲೇ ಮಾತನಾಡುತ್ತಾರೆ ನಾವು ಕೊನೆಯದಾಗಿ ನೋಡುವುದು ರೇಂಜ್ ಆರ್ ಅಮೆರಿಕನ್ ಎಫ್ ಬಿ ಐ ಮಾತ್ರವೇ ಈ ರೇಂಜ್ ಆರ್ ಡಿವೈಸ್ ಅನ್ನು ಬಳಸುತ್ತಾರೆ ಇದನ್ನು ಗೋಡೆಯಲ್ಲಿ ತಗಲು ಹಾಕಿ ಮನೆಯಲ್ಲಿ ಅದೆಷ್ಟು ಜನರಿದ್ದಾರೆ ಅವರು ಯಾವ ಜಾಗದಲ್ಲಿ ಇದ್ದಾರೆ ಅಂತನೂ ಸಹ ಸುಲಭವಾಗಿ ಕಂಡು ಹಿಡಿದು ಹೊರಗಡೆಯಿಂದಲೇ ಒಳಗಿರುವ ಶತ್ರುಗಳನ್ನು ಸರಿಯಾಗಿ ಶೂಟ್ ಮಾಡುತ್ತಾರೆ ಇದೇ ಡಿವೈಸ್ ಅನ್ನು ಡ್ರೋನ್ ನಲ್ಲಿ ಹಾರಲು ಬಿಟ್ಟು ಮನೆ ಲ್ಲಿ ಅದೆಷ್ಟು ಜನರು ಇದ್ದಾರೆ ಅನ್ನುವುದನ್ನು ಸಹ ಕಂಡು ಹಿಡಿಯುತ್ತಾರೆ ಅವೆಲ್ಲಕ್ಕಿಂತ ಈ ಚಿಕ್ಕ ನ್ಯಾನೋ ಹಮ್ಮಿಂಗ್ ಬರ್ಡ್ ಅನ್ನಿಟ್ಟು ಮನೆಯೊಳಗೆ ಇರುವುದು ಯಾರು ಅಂತ ಸುಲಭವಾಗಿ ಕಂಡು ಹಿಡಿಯುತ್ತಾರೆ ಈ ನ್ಯಾನೋ ಹಮ್ಮಿಂಗ್ ಬರ್ಡ್ ನಲ್ಲಿ ಫೇಸ್ ಡಿಟೆಕ್ಷನ್ ಕ್ಯಾಮೆರಾ ಇದೆ ಇದು ಹಾರುವಾಗ ಶಬ್ದನೇ ಕೇಳಿಸುವುದಿಲ್ಲ ದೂರದಿಂದ ನೋಡುವವರಿಗೆ ಇದು ಯಾವುದೋ ಒಂದು ಚಿಕ್ಕ ಪಕ್ಷಿ ಹಾರುವ ಹಾಗೆ ಕಾಣಿಸುತ್ತದೆ ಆದರೆ ಇದರಲ್ಲಿರುವ ಪವರ್ಫುಲ್ ಆದ ಫೇಸ್ ಡಿಟೆಕ್ಷನ್ ಕ್ಯಾಮೆರಾ ಒಳಗೆ ಇರುವವರನ್ನು ವಿಡಿಯೋ ತೆಗೆದು ಪೊಲೀಸರಿಗೆ ಕಳುಹಿಸುತ್ತದೆ ಈಗ ಇಂತಹ ವಿಚಿತ್ರವಾದ ಡ್ರೋನ್ ಆಯುಧಗಳನ್ನು ಪೊಲೀಸರು ಬಳಸುತ್ತಿದ್ದಾರೆ ಅವುಗಳಲ್ಲಿ ಬಹಳ ಅಪಾಯಕಾರಿಯಾದದ್ದು ಈ ಬಾಂಬರ್ ಡ್ರೋನ್ ಈ ಡ್ರೋನ್ ಒಂದು ಜಾಗದಲ್ಲಿ ಹೋಗಿ ಬಾಂಬ್ ಅನ್ನು ಹಾಕಿದರೆ ಐವತ್ತು ಮೀಟರ್ ಗೆ ಆ ಎಲ್ಲಾ ಜಾಗವೂ ಖಾಲಿ ಆಗುತ್ತದೆ ಓಕೆ ವಿಬರ್ಸ್ ಇವುಗಳಲ್ಲಿ ಯಾವ ಆಯ್ತು ನಿಮಗೆ ಬಹಳ ಇಷ್ಟವಾಯಿತು ಹಾಗೂ ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ